ಬಾಬಾ ರಾಮದೇವ್ ಅವರ ಕ್ರಾಂತಿಕಾರಿ ಹೋರಾಟಕ್ಕೆ ನಾವೆಂದೂ ಬೆಂಬಲ ಕೊಡೋದಿಲ್ಲ. ಹೀಗಂತ ಸ್ಪಷ್ಟವಾಗಿ ಹೇಳಿರುವುದು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರದ ವಿರುದ್ಧ ಶಾಂತಿಯುತವಾಗಿ ಹೋರಾಡಿದ್ರೆ ಮಾತ್ರ ಬೆಂಬಲ ಕೊಡ್ತೀನಿ ಅಂದರು. ಸೈನಿಕರ ದಂಡಿನೊಂದಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತೀನಿ ಅನ್ನೋ ರಾಮದೇವ್ ಹೇಳಿಕೆಗೆ ಸಂತೋಷ್ ಹೆಗ್ಡೆ ಅಸಮಾಧಾನ ವ್ಯಕ್ತಪಡಿಸಿದರು. ನಮಗೆ ಗನ್ ಹಿಡಿಯೋಕೆ ಬರೋದಿಲ್ಲ, ನಮ್ಮದೇನಿದ್ರು ಶಾಂತಿಯುತ ಅಹಿಂಸಾತ್ಮಕ ಹೋರಾಟ ಅಂದರು. ರಾಮದೇವ್ ಅವರ ಬೇಡಿಕೆಯ ಪಟ್ಟಿ ತುಂಬಾ ದೊಡ್ಡದಿದೆ. ಕೆಲವು ಬೇಡಿಕೆಗಳಂತೂ ದೇಶವನ್ನೇ ವಿಭಜನೆ ಮಾಡುವಂತಿವೆ. ಹೀಗಾಗಿ ವಾಸ್ತವಕ್ಕೆ ಹತ್ತಿರವಿರೋ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಡೋದು ಉತ್ತಮ ಅಂದರು. ರಾಮದೇವರ ಲಿಸ್ಟಲ್ಲಿ ಕೆಲವು ಭ್ರಷ್ಟಾಚಾರದ ವಿಚಾರಗಳಿವೆ, ಅದನ್ನು ನಾವು ಸಮರ್ಥಿಸ್ತೇವೆ. ಆದರೆ ಅವ್ರು ಹೇಳಿದಂಥ ಕೆಲವು ವಿಚಾರಗಳು ಇವತ್ತಿನ ಪೇಪರಲ್ಲಿ ಬಂದಿದೆ, ಟಿ ವಿಯಲ್ಲಿ ಬಂದಿದೆ. ಅವ್ರಿಗೇನು ಅವ್ರದ್ದು ಆರ್ಮಿ ರೆಡಿ ಮಾಡ್ತಾರೆ ಅಂತ, ಇದಕ್ಕೆ ನಾವು ರೆಡಿ ಆಗಿಲ್ಲ. ನಾವು ಮೊದಲಿಂದಲೂ ಹೇಳಿದ್ದೇವೆ, ನಮ್ಮ ಚಳುವಳಿ ಶಾಂತವಾಗಿರ್ತದೆ, ಅದು ಖಂಡಿತವಾಗಿಯೂ ಯಾವುದೇ ಒಂದು ಘಟನೆ ಎಡೆಕೊಡಲ್ಲ. ನಾವು ನಮಗೆ ಈ ಗನ್ ಹಿಡಿದು ಅಭ್ಯಾಸ ಇಲ್ಲ. ನನ್ನ ಬೆಂಬಲಿಗೆ ಇವರಿಗೆ ಅಣ್ಣಾ ಹಜಾರೆ ಅವರಿಗೆ, ಮತ್ತು ರಾಮದೇವ್ ಅವರು ಶಾಂತಿಯುತವಾಗಿ ಭ್ರಷ್ಟಾಚಾರದ ವಿರುದ್ಧ, ಅವ್ರದ್ದು ಬೇರೆ ಬೇರೆ ಇದೆ, ಹಿಂದಿ ದೇಶದ ಭಾಷೆ ಆಗಬೇಕು, ಪ್ರಾದೇಶಿಕ ಭಾಷೆಯಲ್ಲಿ ಎಲ್ಲ ಶಿಕ್ಷಣಗಳು ಕೊಡಬೇಕು, ತಾಂತ್ರಿಕ ವೈದ್ಯಕೀಯ ಎಲ್ಲ ಕೊಡಬೇಕು, ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲ, ಅದಕ್ಕೆ ನಾನು ಒಪ್ಪೋದು ಇಲ್ಲ. ಇದು ದೇಶವನ್ನು ವಿಭಜಿಸುವಂಥ ಒಂದು ಇದು. ಅವರು ಭ್ರಷ್ಟಾಚಾರದ ಇದಕ್ಕೆ ಎಷ್ಟು ಮಟ್ಟಿಗೆ ಇದ್ದಾರೋ ಅದು ಇದೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಅದು ಶಾಂತಿಯಾಗಿದ್ದರೆ ಮಾತ್ರ ಖಂಡಿತವಾಗಿಯೂ ಅವರು ಈ ಕ್ರಾಂತಿ ಅಂತ ಹೇಳ್ಕೊಂಡ್ಬಿಟ್ಟು ಇದನ್ನು ಚಳವಳಿ ಶುರು ಮಾಡಿದರೆ ನಾವು ಅದರಲ್ಲಿ